ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಲ್ಲೇಶ್ವರಮಲ್ಲಿರುವಂಥ ದೊಡ್ಡದಾಗಿರೋಂಥ ಸಾಯಿ ಟೆಂಪಲ್ ಹತ್ರ ಇದ್ದೀನಿ ಇದು ನಾನು ಫಿಫ್ಟೀನ್ ಡೇಸ್ ಆಯಿತು ಇಲ್ಲಿಗೆ ಹೋಗಿ ಸಾಯಿಬಾಬನ್ ಟೆಂಪಲ್ಗೆ ಹೋಗಿ ತುಂಬ ಪ್ರಸಿದ್ಧಿಯಾದಂಥ ದೇವಸ್ಥಾನ ಇದು ಎಲ್ಲ ಏರಿಯಾದಲ್ಲೂ ಒಂದೊಂದು ಸಾಯಿಬಾಬಾ ಟೆಂಪಲ್ ಇದ್ದೇ ಇದೆ ಒಂದು ಎರಡು ಇವಾಗ ಬೆಂಗಳೂರಲ್ಲಿ ಆದರೆ ಇಲ್ಲಿ ಮಲ್ಲೇಶ್ವರಮಲ್ಲಿರೋ ದೊಡ್ಡದಾಗಿದೆ ಇನ್ನೂ ದೊಡ್ಡದಾಗಿರೋಂಥದ್ದು ಬೆಂಗಳೂರಲ್ಲಿ ಇರ್ಬೋದು ನನಗೆ ಗೊತ್ತಿಲ್ಲ ದಯವಿಟ್ಟು ಯಾರಾದರೂ ನೋಡ್ತಾ ಇರೋರು ಗೊತ್ತಿದ್ರೆ ಬೆಂಗಳೂರಲ್ಲಿ ಇದಕ್ಕಿಂತ ದೊಡ್ಡದಾಗಿರೋಂಥ ಸಾಯಿಬಾಬನ್ ಟೆಂಪಲ್ ಇದ್ದರೆ ತಿಳಿಸಿ ಇನ್ನೊಂದು ವೈಟ್ ಫೀಲ್ಡ್ ಹತ್ರನೇ ಇಲ್ಲ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಒಟ್ಟಿನಲ್ಲಿ ನಾನು ಈ ಮಲ್ಲೇಶ್ವರಂ ಸಾಯಿ ಟೆಂಪಲ್ಗೆ ಹೋಗ್ತಾ ಬರ್ತಾ ನೋಡ್ತಾ ಇದ್ದೆ ಆದರೆ ವಿಸಿಟ್ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಹೋಗಲೇಬೇಕು ಅಂತಂದ್ಬಿಟ್ಟು ಹೋಗಿದ್ದೆ ನೋಡಿ ನಾನು ಹೋಗೋ ಅಷ್ಟೊತ್ತು ಕರೆಕ್ಟಾಗಿ ಮಹಾಮಂಗ್ಲಾರತಿ ಟೈಮು ನಾನು ಹೋದ್ಮೇಲೆ ಸ್ಟಾಪ್ ಮಾಡಿ ನಾನು ಹೋಗಿ ಒಂದೆರಡು ಒಂದು ಐದು ನಿಮಿಷಕ್ಕೆ ಸ್ಟಾಪ್ ಮಾಡಿದ್ರು ಕ್ಯೂನ ಒಳಗಡೆಗೆ ಬಿಡೋದನ್ನ ಅಂದರೆ ಮಹಾಮಂಗ್ಲಾರತಿ ನಡೆಯೋ ಟೈಮ್ ಅದು ಸುಮಾರು ಅರ್ಧ ಗಂಟೆ ನಡೆಯುತ್ತೆ ರೀ ಮಹಾಮಂಗ್ಲಾರತಿ ಮಹಾಮಂಗ್ಳಾರತಿ ಸುಮಾರು ಅರ್ಧ ಗಂಟೆ ನಡೆಯುತ್ತೆ ನಾನು ಹಂಗೆ ಹಾಕಿದ್ದೀನಿ ಅದು ಆ ಪ್ರೇಯರ್ ಮಾಡ್ತಾ ಆರತಿ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದರೆ

ನೋಡಿದ್ರಲ್ಲ ಆರತಿ ಅರ್ಧ ಗಂಟೆ ಎಲ್ಲ ಸಾಯಿ ಮಂದಿರದಲ್ಲೂ ಅಷ್ಟೇ ಅದರಲ್ಲೂ ಗುರುವಾರ ಅಂತೂ ಮಧ್ಯಾಹ್ನ ಹನ್ನೆರಡುವರೆ ಮತ್ತು ಸಂಜೆ ಆರತಿ ತುಂಬ ಚೆನ್ನಾಗಿರುತ್ತೆ ಪ್ರತಿ ಗುರುವಾರನೂ ಗುರುವಾರ ವಿಶೇಷ ಸಾಯಿ ಮಂದಿರದಲ್ಲಿ ಮತ್ತು ರಾಘವೇಂದ್ರ ಸ್ವಾಮಿ ಮಂದಿರದಲ್ಲಿ ಎಲ್ಲರಿಗೂ ಗೊತ್ತು ಇದೆ ಅಲ್ವಾ ಹಾಗೇನೆ ಅದೆಲ್ಲ ಆರತಿ ಮುಗಿಸ್ಕೊಂಡು ಬರ್ತಾ ಇಲ್ಲಿ ನೋಡಿ ಪ್ರಸಾದ ಕೊಡ್ತಾರೆ ದೇವ್ರ ಪ್ರಸಾದ ದೇವ್ರ ಪ್ರಸಾದನೇ ರೀ ನಾವು ಮನೆಯಲ್ಲಿ ಇನ್ನೇನೇ ಹೆಚ್ಚಿಗೆ ಹಾಕಿ ವಿಶೇಷವಾಗಿ ಮಾಡಿದ್ರು ಈ ಪ್ರಸಾದದ ರುಚಿ ಬರೋದಿಲ್ಲ ದೇವಸ್ಥಾನಗಳಲ್ಲಿ ಕೊಡುವಂಥ ಪ್ರಸಾದದ ರುಚಿ ಬರೋದಿಲ್ಲ ನೀವೇನಂತೀರಾ ಮಲ್ಲೇಶ್ವರಂ ಅಂದರೆ ದೇವಸ್ಥಾನಗಳಿಗೆ ಪ್ರಸಿದ್ಧವಾದಂಥ ಒಂದು ಏರಿಯಾ ಇಲ್ಲಿ ನೋಡಿ ಪಕ್ಕದಲ್ಲೇ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ನಂದಿವನ ಅಂತ ಅಂದ್ಬಿಟ್ಟು ಒಂದಷ್ಟು ಹಸುಗಳನ್ನ ಸಾಕಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಎಲ್ಲ ಪ್ರಸಾದ ತಿಂತ ಗುಂಪಲ್ಲಿ ಮಾತಾಡ್ತಾ ಪ್ರಸಾದ ತಿಂದು ಅಂಥದ್ದು ಏನೋ ಒಂಥರ ಪಾಸಿಟಿವ್ನೆಸ್ ತರುತ್ತೆ ನನಗಂತೂ ತುಂಬ ಇಷ್ಟ ನೋಡಿ ಸಾಯಿಬಾಬನ ಟೆಂಪಲ್ ಪಕ್ಕದಲ್ಲೇ ಇಲ್ಲಿ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತಿದೆ ಶಿವನ್ ಟೆಂಪಲ್ಲು ಇಲ್ಲಿ ಮಲ್ಲಿಕಾರ್ಜುನನ ಹೆಸರಲ್ಲಿ ಪೂಜೆ ಮಾಡ್ತಾರೆ ಶಿವನ ಇದಕ್ಕೆ ತುಂಬ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಇದು ಅಷ್ಟೇ ಆಮೇಲೆ ಹಂಗೆ ಆರ್ಕಿಟೆಕ್ ಆರ್ಕಿಟೆಕ್ಚರು ಅಷ್ಟೇ ತುಂಬ ಚೆನ್ನಾಗಿದೆ ರೀ ತುಂಬ ಓಲ್ಡ್ ಟೆಂಪಲ್ಲು ನಾವು ಬೆಂಗಳೂರಲ್ಲಿ ಹುಡುಕಿದ್ರೆ ಉದ್ಯಾನ ನಗರಿ ಅಂತಲೇ ಎಲ್ಲ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಿಜವಾಗ್ಲೂ ದೇವಸ್ಥಾನಗಳ ನಗರಿ ಅಂತಲೂ ಕರಿಬೋದು ಹಂಗೆ ಗಲ್ಲಿ ಗಲ್ಲಿಗಳಲ್ಲೂ ದೇವಸ್ಥಾನಗಳಿವೆ ಅದರಲ್ಲೂ ಈ ಥರ ಇತಿಹಾಸ ಪ್ರಸಿದ್ಧವಾದಂಥ ಪ್ರಸಿದ್ಧಿಯಾದಂಥ ದೇವಸ್ಥಾನಗಳಂತೂ ತುಂಬ ಇದೆ ಈ ಕಾಡುಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನನ ಹದಿನೇಳನೇ ಸೆಂಚುರಿಲಿ ವೆಂಕೋ ವೆಂಕೋಬ ಅನ್ನೋರು ಅಂದರೆ ಶಿವಾಜಿ ಇದ್ದಾರಲ್ಲ ಮಹಾರ ಮರಾಠ ಮಹಾರಾಜ ಶಿವರಾಜ ಶಿವ ಶಿವಾಜಿಯವರು ಅವ್ರ ಬ್ರದರ್ ಅಂತ ಇವರು ಅನ್ನೋರು ಅವರು ದ್ರಾವಿಡನ್ ಸ್ಟೈಲಲ್ಲಿ ಆರ್ಕಿಟೆಕ್ಚರ್ ಮಾಡಿ ಕಟ್ಸಿರೋವಂಥ ದೇವಸ್ಥಾನ ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಆಯಿತಾ ಇಲ್ಲಿ ನಂದೀಶ್ವರ ಟೆಂಪಲ್ ಅಂತಿದೆ ಅದ್ರ ಬಾಯಿಂದ ನೀರು ಬರುತ್ತೆ ನಾನು ಹೋಗೋ ಅಷ್ಟೊತ್ತಿಗೆ ಅದು ಬಾಗ್ಲು ಮುಟ್ಬಿಟ್ಟಿತ್ತು ಯಾಕೆಂದರೆ ನಾನು ಸಾಯಿಬಾಬನ ದರ್ಶನ ಆರತಿ ಅಲ್ಲ ಅರ್ಧ ಗಂಟೆ ಆಯ್ತಲ್ವಾ ಅದೆಲ್ಲ ಮುಗಿಸ್ಕೊಂಡು ಪಕ್ಕದ ದೇವಸ್ಥಾನಕ್ಕೆ ಹೋಗೋಷ್ಟಕ್ಕೆ ಬಾಗ್ಲಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ಸರಿ ನೆಕ್ಸ್ಟ್ ಯಾವಾಗಲಾದರೂ ಹೋದಾಗ ಫುಲ್ಲು ಎಲ್ಲ ಕವರ್ ಮಾಡಿಕೊಂಡು ತೋರಿಸ್ತೀನಿ ನೀನು ನಿಮಗೆ ಅದು ಸುತ್ತಮುತ್ತ ಮಲ್ಲೇಶ್ವರಮಲ್ಲಿ ತುಂಬ ದೇವಸ್ಥಾನಗಳಿವೆ ರೀ ಅದರಲ್ಲೂ ನೋಡಿ ಈ ದೇವಸ್ಥಾನ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಎಷ್ಟು ವಿಸ್ತೀರ್ಣ ನೋಡಿ ಅದರದ್ದು ನಾಲ್ಕು ಕಡೆಯಿಂದ ನೋಡಿದ್ರೂ ನೋಡಿ ಈ ಮೆಟ್ಲುಗಳು ಹತ್ಕೊಂಡು ಬರೋದು ಇಷ್ಟು ಇಷ್ಟು ಜಾಗ ನಮ್ಮ ದೇವಸ್ಥಾನಗಳ್ಗಿನ್ನೂ ಉಳಿಸ್ಕೊಂಡಿದ್ದಾರೆ ದೇವ್ ಬೆಂಗಳೂರಲ್ಲಿ ಅಂತಂದರೆ ನಾವು ಹೆಮ್ಮೆ ಪಡಬೇಕು ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಯಾಕೆಂದರೆ ಈಗ ಇಷ್ಟು ಜಾಗ ಸಿಕ್ಕಿದ್ರು ಅದನ್ನು ಹೊಡೆದಾಕ್ಬಿಟ್ಟು ಏನೋ ಒಂದು ಮನೆ ಕಟ್ಟಿಕೊಳ್ಳೋದು ಅಥವಾ ಇನ್ನೇನೋ ಮಾಡ್ತಾ ಮಾಡ್ತಾಯಿರ್ತಾರೆ ಈ ದೇವಸ್ಥಾನಗಳನ್ನೆಲ್ಲ ಉಳಿಸ್ಕೊಂಡ್ ಬರ್ತಾ ಇದ್ದೀವಿ ಅನ್ನೋದೇ ಒಂದು ಖುಷಿ ವಿಚಾರ ಇದನ್ನು ಮುಂದಕ್ಕೂ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಯಾಕೆ ಅಂತಂದರೆ ಮುಂದಿನ ಜನ್ರೇಷನ್ಗೂ ಇದನ್ನೆಲ್ಲ ತೋರಿಸಿ ಹಿಸ್ಟ್ರಿ ಎಲ್ಲ ಹೇಳಿದ್ರೆ ತುಂಬ ಖುಷಿ ಪಡ್ತಾರೆ ಅವ್ರಿಗೂ ನಮ್ಮ ದೇಶದ ಕಲ್ಚರ್ ಬಗ್ಗೆ ತಿಳಿಸ್ಕೊಟ್ಟಂಗೆ ಆಗುತ್ತೆ ಹಿಸ್ಟ್ರಿ ಬಗ್ಗೆ ತಿಳಿಸ್ಕೊಟ್ಟಂಗೆ ಆಗುತ್ತೆ ನೋಡಿ ನೀವು ಅದ್ರದ್ದು ಆರ್ಕಿಟೆಕ್ಚರ್ ನೋಡ್ತಿದ್ರೆ ಗೊತ್ತಾಗ್ತಾ ಇರ್ಬೋದು ಇದು ಎಷ್ಟು ಹಳೆ ಕಾಲದ್ದು ಬಾಗ್ಲಾಗಿರ್ಬೋದು ಅಲ್ಲಿ ಮಾಡಿರೋ ಒಂದು ಕೆಲಸಗಳಾಗಿರ್ಬೋದು ಆ ಕಂಬಗಳಾಗಿರ್ಬೋದು ನಾನು ವರ್ಣನೆ ಮಾಡ್ತಿರೋದಕ್ಕಿಂತ ನೀವು ಬೆಂಗಳೂರಿಗೆ ಬಂದಾಗ ನಿಜವಾಗ್ಲೂ ಮರಿದೇ ನೀವು ವಿಸಿಟ್ ಮಾಡಿ ಮಲ್ಲೇಶ್ವರಂ ಪ್ರಸಿದ್ಧಿಯಾದಂಥ ಏರಿಯಾ ಇಲ್ಲಿ ಏನುಂಟು ಏನಿಲ್ಲ ಅಂತ ಕೇಳಿ ನೀವು ಮಲ್ಲೇಶ್ವರಂ ಬಗ್ಗೆ ಒಂದು ಇತಿಹಾಸವೇ ಇದೆ ಇದನ್ನು ಫಸ್ಟು ಮಲ್ಲಾಪುರ ಅಂತ ಹೆಸರಿತ್ತಂತೆ ಮಲ್ಲೇಶ್ವರಂಗೆ ಆಮೇಲೆ ಡೇ ಬೈ ಡೇ ಪ್ರೆಸ್ ಇದು ಮಾಡ್ತಾ ಮಾಡ್ತಾ ಲೇಔಟ್ ಮಾಡ್ತಾ ಮಾಡ್ತಾ ಶೇಷಾದ್ರಿ ಅನ್ನೋರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಡೆವಲಪ್ ಮಾಡಿ ಲೇಔಟ್ ಮಾಡಿ ಮಲ್ಲೇಶ್ವರಂ ಅಂತ ಆಯ್ತಂತೆ ಆಯಿತಾ ಈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕಟ್ಟಿಸಿರೋರು ಅವಾಗಲೇ ಹೇಳಿದ್ನಲ್ಲ ಅನ್ನೋರು ಶಿವರಾಜ್ ಶಿವಾಜಿಯವರ ಬ್ರದರ್ ಹಂಗೆ ಮುಂಚೆ ಇಲ್ಲೆಲ್ಲ ಬರೀ ಕಾಡಿತ್ತಂತೆ ಇದ್ರ ಹೆಸರು ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತ ಯಾಕೆ ಅಂದರೆ ಫುಲ್ಲು ದಟ್ಟವಾದಂಥ ಕಾಡಿತ್ತಂತೆ ಇಲ್ಲಿ ಹಸುಗಳೆಲ್ಲ ಮೇಯಕ್ಕೆ ಬರ್ತಿತ್ತಂತೆ ಈ ಬೆಂಗಳೂರಲ್ಲಿ ಎರಡು ಕಡೆ ಕಡಲೆಕಾಯಿ ಪರಿಸೆ ನಡೆಯುತ್ತೆ ಒಂದು ಎಲ್ಲರಿಗೂ ಗೊತ್ತಿರೋಂಗೆ ಬಸವನಗುಡಿ ದೊಡ್ಡ ಗಣಪನ ದೇವಸ್ಥಾನದ ಹತ್ರ ಇನ್ನೊಂದು ಇಲ್ಲಿ ಮಲ್ಲೇಶ್ವರಂ ಕ ಮಾಡುಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದತ್ರ ಈ ಎರಡು ಕಡೆಯೂ ನೋಡಿ ಕೈ ಮುಗಿದು ಒಳಗೆ ಬಾ ಅಂತ ಇಲ್ಲೊಂದಷ್ಟು ಜಾಗದಲ್ಲಿ ಈ ಥರ ಎಲ್ಲ ಇಟ್ಟಿದ್ದಾರೆ ದೇವ್ರ ವಿಗ್ರಹಗಳನ್ನೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ ರೀ ತುಂಬ ಚೆನ್ನಾಗಿದೆ ಅಂದರೆ ಒನ್ ಡೇ ಫುಲ್ ಬೇಕು ನೀವು ಇಲ್ಲೇ ಏನು ದೂರ ದೂರ ಓಡಾಡಬೇಕು ಬೇರೆ ಏರಿಯಾಕ್ಕೆ ಹೋಗ್ಬೇಕಪ್ಪ ಅಂತ ಕಷ್ಟಪಡೋಂಗಿಲ್ಲ ನೀವು ಮಲ್ಲೇಶ್ವರಂಗೆ ಅಂತ ಬಂದರೆ ಸಾಯಿಬಾಬನ್ ಟೆಂಪಲು ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ನಂದೀಶ್ವರ ದೇವಸ್ಥಾನ ಗಂಗಮ್ಮ ತಾಯಿ ಗಂಗಮ್ಮ ತಾಯಿ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ಗಾಯತ್ರಿ ದೇವಿ ದೇವಸ್ಥಾನ ವಿದ್ಯಾಗಣಪತಿ ದೇವಸ್ಥಾನ ಎಲ್ಲ ಒಂದೊಂದೆರಡೆರಡುಜೆ ಇದೆ ರೀ ತುಂಬ ಇತಿಹಾಸ ಉಳ್ಳಂಥ ದೇವಸ್ಥಾನಗಳೇ ಇಲ್ಲಿರೋ ಅಂಥದ್ದೆಲ್ಲ ಆಯಿತಾ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ಏನುಂಟು ಏನಿಲ್ಲ ಬಜೆಟ್ ಫ್ರೆಂಡ್ಲಿ ನಿಮಗೆ ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ ಸುತ್ತಮುತ್ತ ಇಷ್ಟು ವಿಸ್ತೀರ್ಣನೂ ಬರೀ ಕಾಡು ಮಲ್ಲೇಶ್ವರ ದೇವಸ್ಥಾನ ಸುತ್ತ ಇರುವಂಥ ವಿಸ್ತೀರ್ಣ ನಾನು ತೋರಿಸ್ತಾ ಇರೋದು ಇನ್ನು ಲೆಕ್ಕ ಕೊಳಿ ಇನ್ನು ಎಷ್ಟು ಜಾಗ ದೇವಸ್ಥಾನಗಳಿಗೆ ಅಂತ ಮೀಸಲಿಟ್ಟಿರಬೇಕು ಆವಾಗಿನ ಕಾಲದಲ್ಲಿ ಇವಾಗಲೂ ಉಳಿಸ್ಕೊಂಡು ಹೋಗ್ತಿದ್ರಲ್ಲ ಅನ್ನೋದೇ ಒಂದು ಖುಷಿ ಅಷ್ಟೇ ಇನ್ನೇನು ಇಲ್ಲ ಮುಂದಕ್ಕೂ ಇದನ್ನೇ ಉಳಿಸ್ಕೊಂಡು ಹೋಗಬೇಕು ಆಮೇಲೆ ಈ ಮಲ್ಲೇಶ್ವರಮಿಗೆ ಬಂದರೆ ನೋಡಿ ಈ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಅಷ್ಟೇ ಟೇಸ್ಟಿಯಾಗಿರುವಂಥ ಫುಡ್ಡು ಸಿಕ್ಕತ್ತೆ ನಿಮಗೆ ಹಳೇ ಕಾಲದಿಂದ ನಡೆಸ್ಕೊಂಡ್ಬಂದಿರುವಂಥ ಹೋಟ್ಲುಗಳಿವೆ ಈ ಸಿ ಟಿ ಆರ್ ಅಂತಿದೆ ದೋಸೆಗೆ ಪ್ರಸಿದ್ಧಿಯಾದಂಥ ದೇವಸ್ಥಾನ ಈ ಮುಂದಕ್ಕೊಂದು ಹೋಟೆಲ್ ತೋರಿಸ್ತೀನಿ ಅಯ್ಯರ್ ಮೆಸಿ ಅಂತ ಅಂದ್ಬಿಟ್ಟು ತುಂಬ ಹಳೆ ಕಾಲದಂತೆ ನಾನು ಕೇಳ್ತಾ ಇದ್ದೆ ನೋಡಿ ಕಾಡಿ ಮಲ್ಲಿಕಾರ್ಜುನ ದೇವಸ್ಥಾನದ ಬಗ್ಗೆ ಒಂದು ಚಿಕ್ಕದಾಗ ಅಲ್ಲೇ ಶಾಸನನ ಅಲ್ಲೇ ಬರ್ದಿದ್ದಾರೆ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಇದ್ರ ವಿಸ್ತೀರ್ಣ ಎಷ್ಟಿದೆ ಇದನ್ನು ಎಷ್ಟನೇ ಇಸ್ವಿಲಿ ಕಟ್ಟಿದ್ರು ಯಾರು ಕಟ್ಟಿದ್ರು ಅನ್ನೋದೆಲ್ಲ ಇತಿಹಾಸ ಇದೆ ನಾನು ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇರೋವಂಥದ್ದು ನೀವು ಬೆಂಗಳೂರಿಗೆ ಬಂದರೆ ನೋಡಿ ಇವೆಲ್ಲ ವಿಸಿಟ್ ಮಾ ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ ನಾನು ಇವೆಲ್ಲ ನೋಡ್ಕೊಂಡು ಹೋಗಬೇಕು ನಾವೆಲ್ಲೆಲ್ಲೋ ಒಂದು ವಾರ ಒಂದು ತಿಂಗಳು ಟ್ರಿಪ್ ಆಗ್ತಾ ಇರ್ತಾರೆ ಕೆಲವರು ಇಂಟ್ರೆಸ್ಟ್ ಇರೋವಂಥವ್ರು ಅದೆಲ್ಲ ಒಳ್ಳೇದೇ ಅದು ಹಾಗೇನೇ ನಮ್ಮ ಕರ್ನಾಟಕದಲ್ಲೇ ನಮ್ಮ ಹತ್ರ ಹತ್ರನೇ ಸುತ್ತಮುತ್ತ ಇರೋದನ್ನೇ ನಾವು ನೋಡಿರೋದಿಲ್ಲ ದೂರ ದೂರ ಹೋಗ್ಬೇಕು ಅಂತ ಇಷ್ಟಪಡ್ತಾ ಇರ್ತೀವಿ ದೂರ ಹೋಗಿ ನೋಡೋದು ತಿಳ್ಕೊಳ್ಳೋದು ಒಂದು ಒಳ್ಳೆ ವಿಷಯನೇ ಆದರೆ ಹತ್ರದಲ್ಲಿರೋದನ್ನು ಫಸ್ಟು ನೋಡಬೇಕಲ್ವಾ ಹಾಗೇನೆ ಈ ದೇವಸ್ಥಾನಗಳ ಮಧ್ಯೆ ಈಟ್ ರಾಜ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ತುಂಬ ಪ್ರಸಿದ್ಧಿ ಆಯ್ತಲ್ವಾ ಜ್ಯೂಸು ಅಂದರೆ ನೋ ವೇಸ್ಟೇಜ್ ಅಂತ ಆ ಫ್ರೂಟ್ ಒಳಗಡೆನೇ ಆ ಜ್ಯೂಸ್ನ ಹಾಕಿ ಫಿಲ್ ಮಾಡಿ ಕೊಡ್ತಾರೆ ಈ ಫಾರ್ ಎಕ್ಸಾಂಪಲ್ ಇವಾಗ ಇದಾಗಲಿ ಕರ್ಬುಜ ಆಗಲಿ ಸೀಬೆಕಾಯಿ ಆಗಲಿ ಎಲ್ಲ ಅದಾದ್ರೂ ಜ್ಯೂಸ್ನ ಅದದ್ದು ಆ ಫ್ರೂಟ್ನೇ ಬೋಲ್ ಮಾಡಿ ಹಾಕ್ಕೊಡ್ತಾರೆ ನೋ ವೇಸ್ಟ್ ಅಂತ ಅಂದ್ಬಿಟ್ಟು ನೋಡಿ ಟ್ರೈ ಮಾಡಿ ಇವಾಗ ಎಲ್ಲ ಕಡೆನೂ ಬ್ರಾಂಚಸ್ ಓಪನ್ ಮಾಡ್ತಾ ಇದ್ದಾರೆ ನಾನು ಆವಾಗಲೇ ಹೇಳಿದೆ ಅಲ್ವಾ ಎಷ್ಟೊಂದು ಇತಿಹಾಸ ಹಳೇ ಕಾಲದ ಹೋಟೆಲ್ಸು ಇದೆ ಅಂತನ್ಬಿಟ್ಟು ಈ ಅಯ್ಯರ್ ಮೆಸ್ ಅಂತನ್ಬಿಟ್ಟು ನಾನು ತುಂಬ ಕಡೆ ನೋಡಿದ್ದೆ ಕೇಳಿದ್ದೆ ಇವತ್ತು ಹೋಗಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಹೋದೆ ಎಂಬತ್ತು ರೂಪಾಯಿ ಊಟ ಒಂದು ಹದಿನೈದು ಜನ ಕೂತ್ಕೋಬೋದು ಅಷ್ಟೇ ರೀ ತುಂಬ ಹಳೆ ಕಾಲದ್ದು ಅದನ್ನು ಹಂಗೆ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ಏನೂ ಅವರು ಇದು ಇಂಟೀರಿಯರ್ ಆಗಲಿ ಜಾಗ ಆಗಲಿ ಜಾಸ್ತಿನೂ ಮಾಡ್ಕೊಂಡಿಲ್ಲ ಅಥವಾ ಇದು ಮಾಡಿಲ್ಲ ಕಮರ್ಷಿಯಲೈಸು ಮಾಡಿಲ್ಲ ನಿಮಗೆ ಓಮ್ ಫುಡ್ ಓಮ್ ಮೇಡ್ ಫುಡ್ ಥರನೇ ಬೇಕು ನಾವು ಮನೆಯಲ್ಲೇ ಒಂದು ಯಾವುದೋ ಒಂದು ಚಿಕ್ಕ ಸಮಾರಂಭದಲ್ಲಿ ಊಟ ಮಾಡ್ತಿದ್ದೀವಪ್ಪ ಅನ್ನೋ ಫೀಲ್ ಬರಬೇಕು ಎಲ್ತಿ ಫುಡ್ ತಿಂದುೋ ಅಂತ ಫೀಲ್ ಬರಬೇಕು ಅಂತಂದರೆ ನೋಡಿ ಇದಕ್ಕೆ ಹೋಗಬೇಕು ಹೋಗ್ಬೋದು ಕಮರ್ಷಿಯಲ್ ಆಗಬೇಕು ನಮಗೆ ಅಂತಂದರೆ ಇದು ಅಲ್ಲ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ನಮಗೆ ಓಮ್ಲಿ ಫುಡ್ ಬೇಕು ಅಂತಂದರೆ ನೀವು ವಿಸಿಟ್ ಮಾಡ್ಬೋದು ಎರಡು ಚಪಾತಿ ಎರಡು ಥರ ಪಲ್ಯ ಒಂದು ಪಲಾವು ಮತ್ತು ಒಂದು ಮಸಾಲೆ ವಡೆ ಅನ್ನ ರಸಮು ಅನ್ನ ಸಾಂಬಾರು ಮೊಸರು ಇಷ್ಟು ಕೊಡ್ತಾರೆ ಸ್ವೀಟೇನು ಇರೋದಿಲ್ಲ ಏಯ್ಟಿ ರುಪೀಸು ಅನ್ನ ಅಂತೂ ಒಂದು ಪಾಪಾಡು ಅನ್ನ ಅಂತೂ ತುಂಬ ಕೊಡ್ತಾರೆ ರೀ ಅದು ಊಟ ಮಾಡೋಕ್ಕಾಗಲ್ಲ ನಾನು ಹಾಫ್ ಬೋಲ್ ತೊಗೊಂಡಿದ್ದೆ ಫುಲ್ ಬೋಲ್ ತೊಗೊಂಡ್ರು ಕೂಡ ಏಯ್ಟಿ ರುಪೀಸ್ ಅಂತೆ ಹಾಫ್ ಬೋಲ್ ತೊಗೊಂಡ್ರು ಏಯ್ಟಿ ರುಪೀಸು ಹಂಗ ಅನ್ಬಿಟ್ಟು ನಾವು ಹಾಕಿಸ್ಕೊಂಡು ಫುಡ್ನ ವೇಸ್ಟ್ ಮಾಡಬಾರ್ದಲ್ವಾ ನಮಗೆ ಎಷ್ಟು ಬೇಕೋ ಅಷ್ಟು ಕೇಳಿ ಹಾಕಿಸ್ಕೋಬೇಕು ಅಲ್ವಾ ಹಾಗೆ ನಾನು ಹಾಫ್ ಬೌಲ ಕೊಡಿ ಅಂತ ಅಂದ್ಬಿಟ್ಟು ಹಾಕಿಸ್ಕೊಂಡು ಊಟ ಮಾಡಿದೆ ರಸಮು ಸಾರಂತೂ ತುಂಬ ಚೆನ್ನಾಗಿರುತ್ತೆ ಮೊಸರಂತೂ ಫ್ರೆಶ್ ಆಗಿರುತ್ತೆ ರೀ ನಾನು ಹೇಳಿದ್ನಲ್ವಾಗಲೇ ಕಮರ್ಷಿಯಲ್ ಆಗಬೇಕಪ್ಪ ನಮಗೆ ಸ್ವೀಟು ಒಂದಷ್ಟು ಇನ್ನೂ ಒಂದಷ್ಟು ಥರ ಪಲ್ಯ ಅವೆಲ್ಲ ಬೇಕು ಅಂದರೆ ಇಲ್ಲ ನಾವು ಎಲ್ಲ ಏಜ್ ಆಗಿರೋ ಪೀಪಲ್ಲು ಅಜ್ಜಿದೀರು ಎಲ್ಲ ಬಂದು ಊಟ ಮಾಡ್ತಾಯಿದ್ರು ನನಗೆ ಖುಷಿಯಾಯಿತು ಓಮ್ ಫುಡ್ ಬೇಕು ಆರೋಗ್ಯವಾಗಿರುತ್ತೆ ಏನು ಊಟ ಮಾಡಿದ ತಕ್ಷಣ ನಮಗೇನು ಹೊಟ್ಟೆ ಉಬ್ಬರಿಸ್ದಂಗೆ ಆಗೋಲ್ಲ ತುಂಬ ಎಲ್ದಿಯಾಗಿರುತ್ತೆ ಅಂತ ಅನ್ನಿಸ್ತು ನನಗೆ ಎಂಬತ್ತು ರೂಪಾಯಿ ಕೊಡ್ಬೋದು ಎಂಬತ್ತು ರೂಪಾಯಿ ಆಯಿತಾ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಕೇಳ ಹಾಕ್ತಾರೆ ಪಲ್ಯಗಳನ್ನೆಲ್ಲ ನೋಡಿ ನೀವು ನೋಡಿ ತಿಳಿ ಸಾರು ರಸಮ್ಮು ಮೊಸರು ಎಲ್ಲ ಇರುತ್ತೆ ನೀವು ಮಲ್ಲೇಶ್ವರಂಗೆ ಹೋದಾಗ ನೀವು ಹೋಗಿ ಸರಿ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ಹೋಗಿ ಟ್ರೈ ಮಾಡಿ ಆಮೇಲೆ ದೇವಸ್ಥಾನಗಳನ್ನೆಲ್ಲ ನೋಡಿ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡ್ಬೋದು ಮಕ್ಳುಗಳಿಂದ ಹಿಡಿದು ದೊಡ್ಡವ್ರ ತನಕ ಸುಮಾರು ನೋಡಿ ಕುರ್ತಾಗಳಾಗಲಿ ಬ್ಯಾಗ್ಗಳಾಗಲಿ ಒಂದು ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ರೀ ಇಂಡಿಯನ್ ಸ್ವೀಟ್ ಹೌಸ್ ಇದೆ ಅದೇ ಇಂಥದ್ದುಂಟು ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಎಲ್ಲ ಇದೆ ಇಲ್ಲಿ ಆಶಾ ಸ್ವೀಟ್ಸಲ್ಲಂತೂ ನಾನು ಈ ಕಡೆ ಹೋದಾಗ ಒಂದು ಅಲ್ಲಿ ಕುಡಿದೆ ಕುಡಿತೀನಿ ಚೆನ್ನಾಗಿರುತ್ತೆ ಈಗ ಎಲ್ಲ ಕಡೆನೂ ಇದೆ ಆಶಾ ಸ್ವೀಟ್ಸು ಅಲ್ಲಿಗೆ ಹೋದಾಗ ಅದೊಂಥರ ನಾವು ಮುಂಚೆ ಆ ಕಡೆನೇ ಇದ್ದಿದ್ದು ರೂಢಿ ಅವಾಗೆಲ್ಲ ನೆಕ್ಸ್ಟ್ ಇದು ಅಂತಂದರೆ ಮಲ್ಲೇಶ್ವರಂ ಇತ್ತು ಸ್ಟ್ರೀಟ್ ಶಾಪಿಂಗಿಗೆ ತುಂಬ ಫೇಮಸ್ಸು ಮಲ್ಲೇಶ್ವರಂ ನೋಡಿ ಇವೆಲ್ಲ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಚೆನ್ನಾಗಿವೆ ಅಲ್ವೇನ್ರಿ ಬ್ಯಾಗು ಅಲ್ಲೇ ಒಂದು ಸೆಲೆಬ್ರಿಟಿನೂ ಸಿಕ್ಕಿದ್ರು ನೋಡಿ ಇವರು ಸೀರಿಯಲಲ್ಲಿ ಮತ್ತೆ ಫಿಲಮಲ್ಲಿ ಎಲ್ಲ ಮಾಡ್ತಾ ಇರ್ತಾರಲ್ವಾ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನೆಕ್ಸ್ಟ್ ವಿಡಿಯೋ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಇಷ್ಟಾದರೆ ತಮ್ಸಪ್ ಕೊಡಿ ನಮಸ್ಕಾರ